ಕರ್ನಾಟಕ ದಲಿತ ಸಿಂಹಸೇನೆ ಹಾಗೂ ಮೂಡಲ ಸಂಘರ್ಷ ವಾರಪತ್ರಿಕೆಯ ವತಿಯಿಂದ ಎಸ್ಪಿ ಬಂಗಲೆ ಪಕ್ಕ ಗಲ್ಪೇಟೆಯಲ್ಲಿರುವ ಕಚೇರಿಯ ಮುಂಭಾಗದಲ್ಲಿ ಈ ದಿನ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಸಾಂಕೇತಿಕವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 132ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ರಾಜ್ಯಾಧ್ಯಕ್ಷರಾದ ಹೂವಳ್ಳಿ ಪ್ರಕಾಶ್ ಅವರು ಮಾತನಾಡುತ್ತಾ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂಘಟನಾ ಹೋರಾಟದೊಂದಿಗೆ ನ್ಯಾಯಕ್ಕಾಗಿ ದುಡಿಯೋಣ, ಮತದಾನದ ಹಕ್ಕನ್ನು ಸಂವಿಧಾನಾತ್ಮಕವಾಗಿ ರಚನೆ ಮಾಡಿದ್ದಾರೆ, ಎರಡು ಮತ ಹಾಕುವ ಹಕ್ಕು ಬೇಕೆಂದು ಹೋರಾಟ ಮಾಡಿದರು, ನಿಮಗೆ ಬಂದಿರುವ ಮತವನ್ನು ಆಸೆ ಆಮಿಷಗಳಿಗೆ ಬಲಿಯಾಗದೆ ನಿಸ್ವಾರ್ಥದಿಂದ ಸಮಾನತೆಗಾಗಿ ದುಡಿಯುವ ವ್ಯಕ್ತಿಯನ್ನು ಆಯ್ಕೆ ಮಾಡಲು ಬಳಸಿ ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಹನುಮಾನ್, ತಾಲೂಕು ಅಧ್ಯಕ್ಷರಾದ ಮಂಜುನಾಥ್, ಜಿಲ್ಲಾ ಕಾರ್ಯದರ್ಶಿಯಾದ ಸಂತೋಷ್ ಕುಮಾರ್, ನರಸಾಪುರ ಭಾಷಾರವರು, ಉಪನ್ಯಾಸಕರಾದ ಡಾಕ್ಟರ್ ನಾಗಮಣಿ, ಮಲ್ಲಾಂಡಳ್ಳಿ ಎಂಬಿ ನಾರಾಯಣಸ್ವಾಮಿ ಸಂಘಟಕರು, ಯುವ ಸಂಘಟಕರಾದ ಶ್ರೀಕಾಂತ್, ಅವಿನಾಶ್, ಹಬಿ, ರಾಜಶೇಖರ್, ತಿರುಮಲೇಶ್, ನಾಗರಾಜ್, ಜಿಲ್ಲಾಧ್ಯಕ್ಷರು ಸುಗುಟೂರು ವೇಣುಗೋಪಾಲ್, ನರಸಿಂಹಯ್ಯ, ಹಿರಿಯ ಮುಖಂಡರು ಶ್ರೀಧರ್ ಮತ್ತಿತರು ಉಪಸ್ಥಿತರಿದ್ದರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 132ನೇ ಹುಟ್ಟಿದಬ್ಬ ಆಚರಣೆವಾಗಿ ಇವತ್ತು ರಾಜ್ಯದಿಂದಲ್ಲ ದೇಶದಿಂದ ಪ್ರಪಂಚದಿಂದ ಆಚರಣೆ ಮಾಡ್ತಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ. ಇವತ್ತು ನಮ್ಮ ಭಾರತ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೋಡ್ ಆಫ್ ಕಂಡಕ್ಟ್ ಇವರನ್ನ ಎಲೆಕ್ಷನ್ನಿಂದ ಸಿಂಪಲ್ ಆಗಿ ಸಾಂಕೇತಿಕವಾಗಿ ಮಾಡಬೇಕು ಅಂತ ಹೇಳಿದ್ರು. ಸಾಂಕೇತಿಕವಾಗಿ ಮಾಡಿದ್ದು ಮತ್ತೆ ಮತದಾನದ ಹಕ್ಕನ್ನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನವನ್ನು ಮಾರಾಟ ಮಾಡಬಾರದು, ಬೇಡ ಸ್ವಾಭಿಮಾನದಿಂದ ಓಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದರಿಂದ ನಾವು ಮತದಾನ ಜಾಗೃತಿ ಅಭಿಯಾನ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಬ್ಬ ದಿವಸ ಇವತ್ತು ನಮ್ಮ ಏನು ಕರ್ನಾಟಕ ದಲಿತ ಸಿಂಹಸೇನೆಯ ವತಿಯಿಂದ ಇವತ್ತು ಆಚರಣೆ ಮಾಡ್ತೀವಿ. ವರ್ಷ ವರ್ಷ ನಾವು ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಈ ವರ್ಷ ನಾವು ಚುನಾವಣೆ ಇದರಿಂದ ನಾವು ಕಾರ್ಯಕ್ರಮವನ್ನು ಸೀಮಿತಗೊಳಿಸಿದ್ದೀವಿ. ಈ ನಮ್ಮ ಏನು ಕಚೇರಿಯ ಒಳಗೆ ಸೀಮಿತಗೆ ಸೀಮಿತ ಮಾಡಿದ್ದೀವಿ. ಇವತ್ತು ನಮ್ಮ ಕಚೇರಿಯ ನಮ್ಮ ಜಿಲ್ಲಾಧೀಶರ ನಮ್ಮ ಹನುಮಾನ್ ಅವರು ಮತ್ತೆ ನಮ್ಮ ಸಂತೋಷ್ ಅವರು, ನಮ್ಮ ತಾಲೂಕು ಅಧ್ಯಕ್ಷ ಮಂಜುನಾಥ್ ಅವರು ಮತ್ತೆ ರಾಘವಣಿ ಮೇಡಮ್ ಅವರು ಮತ್ತೆ ನಮ್ಮ ಪಾಷಾ ಅವರು ಮತ್ತೆ ನಮ್ಮ ಮಂಜುನಾಥ್ ಅವರು, ನಮ್ಮ ಕುಮಾರ್ ಅವರು ಮತ್ತೆ ಅನೇಕ ಮುಖಂಡರು, ನಮ್ಮ ಮಂಜು ಅವರು ಎಲ್ಲರೂ ಸೇರಿ ಅದ್ದೂರಿಯಾಗಿ ಇವತ್ತು ನಾವು ಅದ್ದೂರಿನೇ ತಿಳ್ಕೊಂಡ್ಬಿಟ್ಟಿದೀವಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆ ದಿವಸ ಯಾಕೆ ನಾವು ಘೋಷಣೆ ಮಾಡ್ತಾ ಇದೀವಿ ಅಂದ್ರೆ ಮತದಾನ ಕೊಟ್ಟಿದ್ದಂತ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕೊಟ್ಟಂತ ಗಳಿಗೆ ಹೆಂಗಿತ್ತಪ್ಪ ಅಂದ್ರೆ ಎರಡು ವೋಟ್ ಕೇಳಿದ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಎರಡನ್ನು ಕೊಡ್ಬೇಕು, ನಮ್ಮದೇ ಆದಂತ ಅಭ್ಯಂತರ ನಾವು ಆಯ್ಕೆ ಮಾಡ್ಕೋಬೇಕು, ಇತರರು ಕೂಡ ಆರಿಸುವಂತ ಹಕ್ಕನ್ನ ನಮ್ಗೆ ಕೊಡ್ಬೇಕು ಅಂತ ಎರಡು ವೋಟ್ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೇಡಿಕೆಯನ್ನ ಮಹಾತ್ಮ ಗಾಂಧೀಜಿ ಅವರು 21 ದಿವಸ ಉಪವಾಸ ಮಾಡಿ ಒಂದು ಹಕ್ಕನ್ನ ಕಸ್ತುಕೊಂಡು ಒಂದು ಹಕ್ಕನ್ನು ಕೊಟ್ಟರು. ಆ ಹಕ್ಕನ್ನ ನೀವು ಯಾವುದೇ ಕಾರಣಕ್ಕೂ ನೀವು ಮಾನಕ್ಕಾಗಿ ಹೆಣ್ಣಕ್ಕಾಗಿ ಏನಕ್ಕಾಗಿ ಬಲಿಪಶಾಗಿ ಮಾರಾಟ ಮಾಡಿದ ಜಾತಿವಾದಿಗಳನ್ನ ಬದಿಗೊತ್ತಿ ಜಾತಿಗೆ ಸೀಮಿತವಾದಂತ ಎಲ್ಲಾ ಜಾತ್ಯತೀತವಾಗಿರುವಂತ ಅವರಿಗೆ ಅದನ್ನು ನೀವು ಮನಸ್ಸು ಬಂದಂತಾರು ಓಟ್ ಮಾಡ್ಕೊಳ್ಳಿ. ಈ ಓಟನ್ನ ಯಾವುದೇ ಕಾರಣಕ್ಕೂ ಮಾರ್ಗೊಳ್ಳೋದು ಬೇಡ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದಿನ ನಾನು ನೆನೆಸ್ಕೊಂಡು ನಮ್ಮ ಪುಣ್ಯ ಅಂತ ಹೇಳಿ ಭಾವಿಸಿ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.